ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಸ್ನೇಹಿತರೆ, ನೀವೆಲ್ಲ ಕಾಯ್ತಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಇವತ್ತಿನ ಬ್ಲಾಗ್ ಆಗಿರುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ಅಂತ ಗೊತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಇವತ್ತಿನ ಬ್ಲಾಗ್. ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ ಹೇಗಾಯಿತು ನಮ್ಮ ಮನೆಯಲ್ಲಿ ಈ ವರ್ಷ, ಹೇಗಾಯಿತು ಏನು ಅಂತ ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ಇವತ್ತು ಶುಕ್ರವಾರ ಹೇಗೆಲ್ಲ ಅಮ್ಮನವರ ಪೂಜೆಗೆ ರೆಡಿ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ. ಸ್ನೇಹಿತರೆ, ಇವಾಗ ನಾನು ಟೈಮ್ ಬಂದು 3:30 ಬೆಳಗ್ಗೆ ಸ್ನಾನ ಮುಗಿಸ್ಕೊಂಬಂದು, ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಲಗಿದ್ದು, ಸ್ನಾನ ಮುಗಿಸ್ಕೊಂಬಂದು ನೋಡ್ತಾ ಇದ್ದೀರಲ್ಲ, ಮುಖವಾಡನ ನಾನು ಸೆಟ್ ಮಾಡಿ ಎತ್ತಿಟ್ಟಿದ್ದೆ ಅಷ್ಟೇ. ಯಾಕೆ ಅಂದರೆ ನಿಮ್ಗೆ ಹೇಳಿದೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಿಂದಿಗೆ ಇಟ್ಟಿದ್ದರಿಂದ, ಹಾಗಾಗಿ ಒಂದು ಸಲ ಚೆಕ್ ಮಾಡಿ ಇಟ್ಟು ರಾತ್ರಿನೇ ಎತ್ತಿಟ್ಟಿದ್ದೆ. ಇವಾಗ ಇಷ್ಟೊಂದು ಮಾತ್ರ ನಾನು ರೆಡಿ ಮಾಡಿರೋದು ನಿನ್ನೆ ಅಂದರೆ ಗುರುವಾರ. ಇವಾಗ ಅಮ್ಮನವರ ಕಳಶಕ್ಕೆ ನೀರನ್ನ ಹಾಕೋತಾ ಇದ್ದೀನಿ. ಈ ರೇಷ್ಮೆ ಸೀರೆ ಮೇಲೆ ನೀರು ಚೆಲ್ಲಿಬಿಡುತ್ತೆ ಅನ್ನೋ ಕಾರಣಕ್ಕೆ, ಇದು ದೇವ್ರದೇನೆ ಬಟ್ಟೆ ಅಂದರೆ ದೇವರ ಫೋಟೋ ಎಲ್ಲ ಒರೆಸೋದಕ್ಕೆ, ವಿಗ್ರಹಗಳನ್ನ ಒರೆಸೋದಕ್ಕೆ ಇಟ್ಕೊಂಡಿದ್ದೀನಿ. ಆ ಒಂದು ವಸ್ತ್ರನ ಹಾಕಿ ನೀರು ಹಾಕ್ತಾ ಇದ್ದೀನಿ, ಯಾಕೆಂದರೆ ರೇಷ್ಮೆ ಸೀರೆ ಅಲ್ವಾ, ನೆಂದು ಬಿಡುತ್ತೆ ಹಾಗಾಗಿ ಕರೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ನಾನು ಮಾವಿನ ಎಲೆನ ಇಟ್ಕೋತಾ ಇದ್ದೀನಿ, ಅದಕ್ಕೆ ಅರ್ಶಿನ, ಕುಂಕುಮ, ಅಕ್ಷತೆ, ಒಂದು ಬೆಳ್ಳಿಕಾಯಿನು ಇದನ್ನೆಲ್ಲ ಹಾಕ್ಕೊಂಡು ನಾನು ನೀರಿಗೆ ಮಾವಿನ ಎಣ್ಣೆನ ಇಟ್ಕೊಂಡು ಮುಕ್ಕುವಾಡ, ಅಮ್ಮನವರ ಮುಕ್ಕುವಾಡ, ತೆಂಗಿನಕಾಯಿ, ಹಿಂದಿನ ದಿವಸನೇ ತೆಂಗಿನಕಾಯಿದೆಲ್ಲ ನಾರೆಲ್ಲ ತೆಗೆದು ಅರ್ಶಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಈ ವರ್ಷ ನಾರಾಯಣನ ನೋಡ್ತಾ ಇದ್ದೀರಾ, ಯಾಕೆ ರೆಡಿ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ನಾನು ತುಮಕೂರು ಹೋದಾಗ ನಾರಾಯಣನ ವಿಗ್ರಹ ನನಗೆ ಅಂದರೆ ಮುಕ್ಕುವಾಡ ಕಣ್ಣಿಗೆ ಬಿತ್ತು. ನಂಗೆ ಗೊತ್ತಿಲ್ಲ ಏಕಾದಶಿ ಇದೆ ಅಂತ, ತುಂಬ ಇಷ್ಟ ಆಯಿತು, ಅದನ್ನು ಯಾಕೋ ಬಿಟ್ಟು ಬರೋದಕ್ಕೆ ನನಗೆ ಮನಸ್ಸಿರಲಿಲ್ಲ, ಹಾಗಾಗಿ ನಾನು ಅದನ್ನು ತೊಗೊಂಬಂದಿದ್ದೆ. ನಂತರ ನನಗೆ ಗೊತ್ತಾಯಿತು ವರಮಹಾಲಕ್ಷ್ಮಿ ಹಬ್ಬ ಒಂದು ವಾರ ಇದೆ, ನಂಗೆ ಗೊತ್ತಾಯಿತು ಅವತ್ತು ಏಕಾದಶಿ ಕೂಡ ಇದೆ ಅಂತ. ಹೀಗೆ ನೋಡಿ, ದೇವರು ಪೂಜಿಸ್ಕೋಬೇಕು, ಸೇವೆನ ಮಾಡಿಸ್ಕೋಬೇಕು ಇಂಥವ್ರ ಮನೆಯಲ್ಲಿ ಅನ್ನೋದಿದ್ದರೆ ಅವರ ಅಚಾನುತಕ್ಕಾಗಿ ಎಲ್ಲನೂ ತಂದು ಇಟ್ಕೊಂಡ್ಬಿಟ್ಟಿರ್ತೀವಿ ನೋಡು. ಅದು ದೇವರಿಗೆ ಹಾಕಿರೋಂಥ ಏನು, ನಾರಾಯಣಂಗೆ ಹಾಕಿರೋಂಥದ್ದೇನಿದೆ ಒಡವೆ, ಅದನ್ನು ಕೂಡ ನಾನು ಲಕ್ಷ್ಮೀ ಫೋಟೋಗೆ ಹಾಕೋಣ ಅಂತ ತೊಗೊಂಬಂದಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ನಾರಾಯಣನ ಪೂಜಿಸೋ ಅಂಥ ಒಂದು ಸದಾವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ಹಾಗಾಗಿ ನಾರಾಯಣನ ಕೂಡ ನಾನು ರೆಡಿ ಮಾಡಿದ್ದೀನಿ. ಇವಾಗ ಅಮ್ಮನವ್ರ ಹೇಗೆ ರೆಡಿ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಅಮ್ಮನವ್ರಿಗೆ ಕಳಶನ ರೆಡಿ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ಮುಖವಾಡನ ತೋರಿಸಿದಾಗ ಸ್ವಲ್ಪ ಓವರ್ ಆಯಿತು ಅಂತ ಒಂದಿಬ್ಬರು ಹೇಳಿದರು. ಓಕೆ, ಅವರವರ ಅಭಿಪ್ರಾಯನ ಅವರವ್ರು ಹಾಕಿರ್ತಾರೆ, ಯಾಕೆಂದರೆ ಎಲ್ಲರ ಒಂದು ದೃಷ್ಟಿಕೋನ ಒಂದೇ ರೀತಿಯಾಗಿ ಇರುತ್ತೆ ಅಂತ ಹೇಳೋಕ್ಕಾಗಲ್ವಲ್ವ. ಆದರೆ ನನಗೆ ಗೊತ್ತಿತ್ತು ಅಮ್ಮನವರ ಔಟ್ಫಿಟ್ ಹೇಗೆ ಬರಬೇಕು ಅನ್ನೋದು ನನ್ನ ಮೈಂಡಲ್ಲಿ, ನನ್ನ ಮನಸ್ಸಿನಲ್ಲಿ ಹೇಗೆ ಫಿಕ್ಸ್ ಆಗಿರುತ್ತೋ ಅದೇ ರೀತಿಯಾಗಿ ಅಮ್ಮನವರ ಔಟ್ಫಿಟ್ ಬರಬೇಕು, ಹಾಗಾಗಿ ನನಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಹೋದ ವರ್ಷ ಇಟ್ಟಿರೋದು ಬೇರೆ, ನೋಡಿ ಬೇಕಿದ್ರೆ ಬ್ಲಾಗಲ್ಲಿದೆ. ಹೋದ ವರ್ಷ ಬೇರೆ ಅಲಂಕಾರ, ಈ ವರ್ಷ ಬೇರೆ ಅಲಂಕಾರ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಬಹಳ ಭಾವುಕಳಾಗ್ಬಿಡ್ತೀನಿ ಪೂಜೆ ಆದ ನಂತರ, ಯಾಕೆಂದರೆ ಅಮ್ಮನವರ ಅಲಂಕಾರ ಅಷ್ಟು ಅದ್ಭುತವಾಗಿ ಬಂದಿತ್ತು. ನಿಮಗೂ ತೋರಿಸ್ತೀನಿ ಲಾಸ್ಟ್ನಲ್ಲಿ, ಹೇಳಿ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅಂತ. ಇವಾಗ ಅಲಂಕಾರ ಮಾಡ್ಕೋತಾ ಇದ್ದೀನಿ, ಕಾಸಿನ ಸರ ಹಾಕ್ಕೊಂಡೆ. ಇದು ನನ್ನ ಗೋಲ್ಡು ಕಾಸಿನ ಸರ, ನಾನು ಆರ್ಟಿಫಿಷಿಯಲ್ ಹಾಕೋದಿಲ್ಲ ಅಮ್ಮನವ್ರಿಗೆ, ಹಾಗಾಗಿ ಇದು ನಾನು ತುಂಬ ವೇರ್ ಮಾಡೋದಿಲ್ಲ ಈ ಥರ ಎಲ್ಲ ದೊಡ್ಡ ದೊಡ್ಡ ಒಡವೆಗಳೆಲ್ಲ. ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಅಂದರೆ ಪರ್ಸ್ನಲಾಗಿ ನನ್ನ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ದೊಡ್ಡ ದೊಡ್ಡ ಒಡವೆಗಳನ್ನ ವೇರ್ ಮಾಡ್ತೀನಿ. ಬೇರೆಯವ್ರ ಫಂಕ್ಷನ್ ಎಲ್ಲ ಇದ್ದಾಗ ಏನೂ ಅಷ್ಟೊಂದು ಆಡಂಬರವಾಗಿ ನಾನು ಹೋಗೋದೇ ಇಲ್ಲ. ಇವಾಗ ಕಾಸಿನ ಸರ ಅಮ್ಮನವ್ರಿಗಂತೂ ಮಿಸ್ಸೇ ಮಾಡೋದಿಲ್ಲ, ಪ್ರತಿ ವರ್ಷ ಅಮ್ಮನವ್ರಿಗೆ ಹಾಕೇ ಹಾಕ್ತೀನಿ. ಅದ್ರ ಜೊತೆಗೆ ಒಂದು ಲಾಂಗ್ ಹಾರ, ಅದ್ರ ಜೊತೆಗೆ ಕಾಸಿನ ಸರದ ಒಂದು ನೆಕ್ಲೆಸ್ ಇದೆ, ಅದ್ರ ಸೆಟ್ ಕೂಡ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಮಾಂಗಲ್ಯನ ನನಗೆ ಮಾಂಗಲ್ಯ ಇದ್ದರೂ ನನಗೆ ಯಾಕೋ ಗೊತ್ತಿಲ್ಲ ಅರ್ಶಿನ ಕುಂಕುಮನ್ನೇ ಹಾಕಬೇಕು ಅನಿಸುತ್ತೆ, ಅದೇ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಅರ್ಶಿನ ಕುಂಕುಮನ್ನೇ ಹಾಕ್ತೀನಿ, ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೆ ರಾತ್ರಿ, ಅದನ್ನು ಕೂಡ ಅಮ್ಮನವ್ರಿಗೆ ಹಾಕೋತಾ ಇದ್ದೀನಿ. ಇನ್ನು ನಾರಾಯಣನ ವಿಷಯಕ್ಕೆ ಬಂದರೆ, ಈ ಮಾರ್ಕೆಟ್ನಲ್ಲೆಲ್ಲ ಅಂಗಡಿಗಳೆಲ್ಲ ಲಕ್ಷ್ಮಿ ಡಾಲ್ ಸಿಗುತ್ತೆ ಅಂದರೆ ರೆಡಿ ಡಾಲ್, ಅದು ನಾನು ಹೋದ ವರ್ಷ ಆ ಡಾಲ್ಗೆ ನಾನು ಸ್ಯಾರಿ ಡ್ರಾಪಿಂಗ್ನ ಮಾಡಿದ್ದೆ, ನಾನೇ ಉಡಿಸಿ ಅಲಂಕಾರ ಮಾಡಿದ್ದೆ. ಬಟ್ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೈಡ್ನಲ್ಲಿ ನಾರಾಯಣನ ಏನು ಡೆಕೋರ್ ಮಾಡಿದ್ದೀನಿ ಅದರಲ್ಲೇ ನಾನು ಲಕ್ಷ್ಮಿ ಕೂರಿಸಿದ್ದು ಹೋದ ವರ್ಷ. ಬ್ಲಾಗಲ್ಲೆಲ್ಲ ಇದೆ, ಬೇಕಿದ್ರೆ ಚೆಕ್ ಮಾಡಿ ನೋಡಿ ಹೋದ ವರ್ಷದ ಬ್ಲಾಗಲ್ಲಿ.
ಅಲ್ಲ ಈಗ ನಾರಾಯಣನ ಕೂರಿಸ್ಬೇಕು, ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡಿ ಎರಡು ಶಲ್ಯಗಳನ್ನ ತೊಗೊಂಬಂದೆ. ಎರಡು ಶಲ್ಯಗಳನ್ನ ತೊಗೊಂಬಂದು ಡಾಲ್ ಚಿಕ್ತಿರೋದ್ರಿಂದ ನಾನು ಅದನ್ನು ಒಂದು ಶಲ್ಯನ ಪಂಚೆ ರೀತಿಯಾಗಿ ಕ್ರಿಯೇಟ್ ಮಾಡಿದೆ. ಒಂದು ಶಲ್ಯ ಥರ ಹಾಕಿ ಏನೂ ಹೆಚ್ಚು ಹಾಕಿಲ್ಲ ನಾರಾಯಣನಿಗೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನಿಮಗಿಷ್ಟ ಆಯಿತಾ ಹೇಗೆ ಅಂತ ಹೇಳಿ. ಜೊತೆಗೆ ಎರಡು ಶಂಕು ಚಕ್ರನ ತೊಗೊಂಬಂದಿದ್ದೀನಿ, ಅವೆರಡನ್ನ ಇಟ್ಟು ರೆಡಿ ಮಾಡಿದ್ದೀನಿ. ಇದನ್ನು ಈ ಡಾಲ್ಗೆ ನಾನು ಮಂಗಳವಾರನೇ ರೆಡಿ ಮಾಡಿ ಪ್ರಿಪೇರ್ ಮಾಡಿದ್ದೆ. ತುಂಬ ಈಸಿ ಅಲ್ಲ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡೋದು. ಒಂದು ತಿಂಗಳಿಂದ ಹೇಗೆ ಬರಬೇಕು ಅಮ್ಮನವರ ಅಲಂಕಾರ ಅಂತ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ನೋ ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಅಮ್ಮನವರ ಅಲಂಕಾರ ಬಂದಿದೆ. ಬಹಳ ಅಂದರೆ ಬಹಳ ಖುಷಿಯಾಯಿತು. ನೋಡ್ತಾ ಇದ್ದೀರಲ್ಲ ಅಮ್ಮನವರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ, ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅಮ್ಮಂಗಂತೂ ಫೋಟೋ ನೋಡಿ ನಮ್ಮಮ್ಮ ಎಷ್ಟು ಖುಷಿಪಟ್ಟರು ಅಂತ ಅಂದರೆ, ಪ್ರತಿ ವರ್ಷ ಹೀಗೇ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ, ನೋಡೋಕೆ ಎರಡು ಕಣ್ಣು ಸಾಲದು ಅಂತ ಅಮ್ಮ ಹೇಳ್ತಾ ಇದ್ದು. ಈಗ ನಾರಾಯಣನ ಒಂದು ಮೂರ್ತಿಗೂ ಕೂಡ ಅಂದರೆ ಕಳಶಕ್ಕೂ ಕೂಡ ನೀರು ಹಾಕ್ಕೊಂಡು ಅದಕ್ಕೆ ಅರಶಿನ ಕುಂಕುಮ ಮತ್ತು ಹೂವು ಎಲ್ಲ ಹಾಕ್ಕೊಂಡು ಇವಾಗ ಅದಕ್ಕೆ ಕೂಡ ತೆಂಗಿನಕಾಯಿ ಇಟ್ಕೊಂಡು ವೀಳ್ಯದೆಲೆ ಇಡ್ತಾ ಇದ್ದೀನಿ ನಾರಾಯಣನ ಪೂಜೆಗೆ. ಮಾವಿನೆಲೆ ಇಡ್ತಾ ಇಲ್ಲ, ವೀಳ್ಯದೆಲೆ ಇಟ್ಕೊಂಡು ಅದ್ರ ಮೇಲೆ ಅದನ್ನು ಕೂಡ ಮುಖವಾಡನೂ ಕೂಡ ಅದನ್ನು ಕೂಡ ಭಾಳ ಚೆನ್ನಾಗಿ ರೆಡಿ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಹೇಗೆ ಅನ್ನಿಸ್ತು ನನ್ನ ವರಮಹಾಲಕ್ಷ್ಮಿ ಪೂಜೆ ಅಂತ, ಅಲಂಕಾರ ನಿಮಗಿಷ್ಟ ಆಯಿತಾ ಹೇಗೆ ಅಂತ ನನಗೆ ಕಮೆಂಟ್ನಲ್ಲಿ ನೀವು ತಿಳಿಸಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ. ಈಗ ಹೂವು ಮಾಲೆ ಕೂಡ ಹಾಕಿದ್ದೀನಿ. ಇದೆಲ್ಲ ನಾನು ಆರ್ಡ್ರ್ ಕೊಟ್ಟು ತೋಮಾಲೆಗಳನ್ನ ರೆಡಿ ಮಾಡಿಸಿರೋದು ಹೇಳಿದ್ನಲ್ಲ, ಒಂದು 5 ರಿಂದ 6 ಸಾವಿರ ರೂಪಾಯಿ ನನಗೆ ಹೂವಿಗೆ ಆಗಿದೆ. ಹೂವಿನ ರೇಟು ತುಂಬಾ ಕಾಸ್ಟ್ಲಿ ಇರುತ್ತೆ ಶ್ರಾವಣ ಮಾಸದಲ್ಲಿ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಹಳಷ್ಟು ಹೂಗಳು ಬೇಕಾಗುತ್ತೆ ನನಗೆ, ಪುಷ್ಪಾರ್ಚನೆಗೆ, ದೇವ್ರ ಮನೆ ಅಲಂಕಾರಕ್ಕೆ, ಇದೆಲ್ಲ ನನಗೆ. ಇವಾಗ ಶನಿವಾರ ವಾರ ಬಂದ್ರೇ ನಾವು ಅಷ್ಟು ಹೂಗಳನ್ನ ಹಾಕ್ತೀವಿ. ಇನ್ನು ಹಬ್ಬ ಅಂದರೆ ಕೇಳಬೇಕಾ, ತುಂಬ ಹೂಗಳನ್ನ ತರಿಸಿದ್ವಿ ಅಲಂಕಾರಕ್ಕೆ. ಸ್ನೇಹಿತರೆ, ಅದ್ಧೂರಿಯಾಗಿ ಮಾಡಿದೆ ಅನ್ನೋದಕ್ಕಿಂತ ಮನಸ್ಸು ತೃಪ್ತಿಯಾಗಿ ನಾನು ಹೇಗೆ ಅಂದ್ಕೊಂಡಿದ್ನೋ ಆ ರೀತಿಯಾಗಿ ಸೇವೆನ ಮಾಡಿದ್ದೀನಿ ಅಮ್ಮನವ್ರಿಗೆ ಅಂತ ಹೇಳ್ಬೋದು. ನಾನು ಏನು ಸ್ಟಾರ್ಟಿಂಗು ಅದ್ಧೂರಿಯಾಗಿ ಮಾಡಿದೋಳಲ್ಲ, ಒಂದು ಕಳಶ ಸ್ಥಾಪನೆಯಿಂದ ಸ್ಟಾರ್ಟ್ ಮಾಡಿದಂಥ ನಾನು ಇವತ್ತು ಇಷ್ಟು ಅದ್ಧೂರಿಯಾಗಿ ಮಾಡುವಂಥ ಸೇವೆ ಮಾಡುವಂಥ ಅವಕಾಶನ ಅಮ್ಮನವರು ನನಗೆ ಕರುಣಿಸಿದ್ದಾರೆ. ಅದಕ್ಕೆ ನಾನು ನಿಮ್ಗಳಿಗೂ ಹೇಳೋದು, ವರಮಹಾಲಕ್ಷ್ಮಿ ಹಬ್ಬನ ಯಾರೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಮಾಡಿ, ಹೇಗಿರುತ್ತೆ ಹಾಗೆ ಮಾಡಿ. ನಾನು ಹೇಳಿದ್ನಲ್ಲ ಆಡಂಬರವಾಗಿ ಮಾಡಿದೋಳಲ್ಲ ಸ್ಟಾರ್ಟಿಂಗ್ ಕೂಡ, ಹೇಗಿತ್ತು ಹಾಗೆ ಭಕ್ತಿ ಮತ್ತು ಪೂಜೆ ಇಂಪಾರ್ಟೆಂಟು. ತೃಪ್ತಳಾಗಿ ಅಮ್ಮನವರು ಬಂದು ಹೋದರು ಅಂತ ಅಂದರೆ ನಿಜವಾಗ್ಲೂ ಮುಂದಿನ ವರ್ಷಕ್ಕೆ ಅಷ್ಟೇ ಅನುಗ್ರಹಿಸ್ತಾರೆ. ನಾನು ಕೇಳೋದಷ್ಟೇ, ಯಾವಾಗಲೂ ಪ್ರಾರ್ಥನೆ ಮಾಡೋದಷ್ಟೇ. ಈ ಸಲ ನಾರಾಯಣನ ಇಟ್ಟಿದ್ದೀನಿ ಅಂತ ಅಲ್ಲ, ನಾನು ಪ್ರತಿ ಸಲ ಕೇಳೋದು ಅಷ್ಟೇ. ಲಕ್ಷ್ಮೀನಾರಾಯಣನ ಸಮೇತ ಬೇಡ್ಕೋಬೇಕು. ಯಾವತ್ತು ಬೇಡಿದಾಗ ಲಕ್ಷ್ಮೀ ನಾನು ಒಬ್ಬಳೇ ಬಂದ್ಬಿಡವ ಅಂತ ಕೇಳಿದ್ರೆ ಖಂಡಿತ ಗಂಡನ್ನ ಬಿಟ್ಟು ಯಾವತ್ತೂ ಲಕ್ಷ್ಮಿ ಬರೋದಿಲ್ಲ. ಇವತ್ತು ಏಕಾದಶಿ ಇದ್ದಿದ್ದರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಲಕ್ಷ್ಮೀನಾರಾಯಣನ ಕೂರಿಸುವಂಥ ಮನಸ್ಸು ಸದಾವಕಾಶ ನನಗೆ ಸಿಕ್ತು. ತುಂಬಾ ಖುಷಿಯಾಯಿತು. ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ನಾರಾಯಣನ ಇಡಬೇಕು ಅಂತಂದರೆ. ಅಂದರೆ ನಮ್ಮನೆ ಗೃಹಪ್ರವೇಶದಲ್ಲಿ ನಾವು ನಮ್ಮ ಕಡೆ ಸತ್ಯನಾರಾಯಣ ಪೂಜೆ ಮಾಡಿಸುವಂತಹ ಪದ್ಧತಿ ಇಲ್ಲ, ಲಕ್ಷ್ಮೀನಾರಾಯಣನ ಪೂಜೆನ ನಾವು ಮಾಡಿಸ್ತೀವಿ 2 ವರ್ಷ 3 ವರ್ಷಕ್ಕೊಂದ್ಸಲ. ಈ ವರ್ಷ ಗೊತ್ತಿಲ್ಲ, ಇದು ನಾನೇ ಇಟ್ಟಿರೋದು, 3 ವರ್ಷ ಆಗೋಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಅರ್ಚಕರನ್ನ ಕೇಳಿ ನಾನು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಎಲ್ಲವೂ ಕೂಡ ಫ್ರೆಶ್ ಆದಂಥ ಹೂಗಳು, ಎಷ್ಟು ಚೆನ್ನಾಗಿರೋ ಹೂಗಳು. ನನಗೆ ಪ್ರತಿ ವರ್ಷವೂ ಅಷ್ಟೇ ಒಳ್ಳೆ ಫ್ರೆಶ್ ಆಗಿರೋ ಹೂಗಳನ್ನ ಕಳಿಸ್ತಾರೆ. ಕನಕಾಂಬರ ಆಗಲಿ, ಕಾಕಡ, ಮಲ್ಲೆ ಹೂವು, ಮತ್ತು ಮಲ್ಲಿಗೆ ಹೂವು, ಜೊತೆಗೆ ಹಾರಗಳು, ಸೇವಂತಿಗೆ, ಗುಲಾಬಿ, ತಾವರೆ, ಪ್ರತಿಯೊಂದು ಹೂಗಳನ್ನು ಕೂಡ ನಾನು ತರಿಸಿದ್ದೀನಿ. ನನಗೇನು ಅಂದರೆ ಸಮೃದ್ಧವಾಗಿ ಮನಸ್ಸಿಗೆ ಯಾವುದೇ ಕೊರತೆ ಇಲ್ಲದಂಗೆ ಪೂಜೆ ಆಗಬೇಕು, ಅದೇ ಇರೋದು ಮೇಯ್ನು. ನಮ್ಮ ಮನೆ ದೇವರು ಲಕ್ಷ್ಮಿನೇ, ಲಕ್ಷ್ಮೀ ನರಸಿಂಹಸ್ವಾಮಿ. ಹಾಗಾಗಿ ನಾವು ಲಕ್ಷ್ಮಿನ ಅದ್ಧೂರಿಯಾಗಿ ಮಾಡ್ತೀವಿ. ಇದೊಂದೇ ತುಂಬ ಗ್ರ್ಯಾಂಡಾಗಿ ಮಾಡೋವಂಥದ್ದು, ತುಂಬ ತಲೆ ಕೆಡಿಸ್ಕೊಂಡು ಮಾಡೋ ಅಂಥದ್ದು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ನನ್ನ ಪೂಜೆ ಹೇಗಿರುತ್ತೆ ಏನು ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ನಿಮ್ಮ ಇಚ್ಛೆ ಏನಿದೆ ಆ ಥರ ಮಾಡಿ, ಆಡಂಬರವಾಗೇ ಮಾಡಬೇಕು ಅಂತ ಏನಿಲ್ಲ. ನೀವು ಸ್ಟಾರ್ಟ್ ಮಾಡೋದಾದರೆ ಒಂದು ಚಿಕ್ಕ ಕಳಶ ಸ್ಥಾಪನೆಯಿಂದನೇ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ನಾನು ಹೇಗೆ ಮಾಡ್ತೀನೋ ಅದೇ ರೀತಿಯಾಗಿ ನಿಮಗೆ ದೇವರು ಅನುಗ್ರಹಿಸ್ತಾನೆ ಅಂತಲೇ ಹೇಳ್ತೀನಿ.
ಇವಾಗ ದೇವರ ಒಂದು ಅಲಂಕಾರ ಎಲ್ಲ ಮುಗೀತು, ಟೈಮ್ ಬಂದು 5 ಗಂಟೆ, ರಾತ್ರಿನೇ ರಂಗೋಲಿ ಹಾಕಬೇಕಿತ್ತು. ಆದರೆ ಏನಾಯಿತು ಅಂದರೆ ಮಳೆ, ತುಂಬ ಮಳೆ, ಮತ್ತೆ ರಂಗೋಲಿ ಹಾಕೋ ಕೆಲಸ ಬೆಳಗ್ಗೆ ಬರುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ಇವಾಗ ಪಟಪಟ ಅಂತ ರಂಗೋಲಿ ಹಾಕೋತಾ ಇದ್ದೀನಿ. ಅಂದರೆ ಬೇರೆ ರಂಗೋಲಿನ ಹಾಕಬೇಕು ಅಂತ ರೆಡಿ ಮಾಡಿದ್ದೆ, ಆದರೆ ಟೈಮು ತುಂಬ ಇರಲಿಲ್ಲ ತುಂಬ ದೊಡ್ಡ ರಂಗೋಲಿ ಹಾಕೋದಕ್ಕೆ. ಅದಕ್ಕೋಸ್ಕರ ಒಂದು ಚಿಕ್ಕದು ಕಮಲದ ಹೂವಿನ ರಂಗೋಲಿನ ಹಾಕಿದ್ದೀನಿ. ಇದು ಹೇಗಿದೆ ಅಂತ ಹೇಳಿ, ಗಡಿಬಿಡಿನಲ್ಲಿ ಸ್ನೇಹಿತರೆ ಸಾರಿನ ವೇರ್ ಮಾಡಿಕೊಂಡು ನಾನು ಪೂಜೆ, ಮೊದಲನೇ ಪೂಜೆ ಶುರು ಮಾಡಿದ್ದೀನಿ. 5:30 ಟೈಮು. ಇವಾಗ ದೇವರ ದೀಪಗಳನ್ನು ಹಚ್ಕೊಂಡು ಮೊದಲನೇದಾಗಿ ನಾರಾಯಣನಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಅಭಿಷೇಕಕ್ಕೂ ಕೂಡ ರೆಡಿ ಮಾಡಿದ್ದೀವಿ. ಇದಾದ ನಂತರ ಮೊದಲನೇ ಪೂಜೆಗೆ ನಾನು ಹಾಲು ಮತ್ತು ಬೆಲ್ಲನ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಮೊದಲನೇ ಪೂಜೆನ. ಇದಾದ ನಂತರ ಅಭಿಷೇಕಕ್ಕೆ ಎಲ್ಲನೂ ರೆಡಿ ಮಾಡಿದ್ದಾರೆ ನಮ್ಮ ಮನೆಯವರು. ಈಗೆಲ್ಲರೂ ಕೂಡ ಭಾಗವಹಿಸ್ತೀವಿ ಪೂಜೆಯಲ್ಲಿ. ರೋಹಿತ್ತು, ನಾನು, ಚಿಕ್ಕಪಾಪು, ಮನೆಯವರು ಎಲ್ಲರೂ ಕೂಡ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಶುರು ಮಾಡ್ತಾ ಇದ್ದೀವಿ. ರೋಹಿತ್ ಇವಾಗ ಸ್ನಾನಕ್ಕೆ ಹೋಗಿದ್ದೇನೆ, ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಮಾಡಿರಿ ಮಮ್ಮಿ ಬರ್ತೀನಿ ಅಂತ ಅಂದ. ಹೇಗೆ ಅನ್ನಿಸ್ತಿದೆ ಅಲಂಕಾರ ಅಂತ ಹೇಳ್ಬಿಟ್ಟು ಹೇಳಿ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬ, ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಗಡಿ ಬಿಡಿ ತುಂಬ ಸೆಕೆ, ಸಾರಿ ಹಾಕ್ಕೊಂಡಿರೋಕ್ಕೋ ಏನೋ ಗೊತ್ತಿಲ್ಲ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆ ಲಕ್ಷ್ಮೀ ತಾಯಿ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ಕುಟುಂಬದ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಸ್ತೀನಿ. ಒಂದು ಸೆಕೆಂಡ್, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಮೊದಲನೇ ಪೂಜೆ ಮುಗಿಸಿದ್ದೀವಿ, ಇವಾಗ ಕಂಕಣನ ಕಟ್ತಾ ಇದ್ದೀನಿ, ಅಭಿಷೇಕಕ್ಕೆ ಕೂತ್ಕೋಬೇಕು. ಈಗ ನಾನು ಕಂಕಣನ ಕಟ್ಕೋತಾ ಇದ್ದೀನಿ, ಅಂದರೆ ಮನೆಯವರಿಗೆ ಎಲ್ಲರೂ ಪೂಜೆ ಕೂತ್ಕೋತಾ ಇದ್ದೀವಿ. ಇವಾಗ ಮೊದಲನೇ ಪೂಜೆ ಮುಗಿಸ್ಬಿಟ್ವಿ, ಯಾಕೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕಬೇಕಲ್ವಾ. ಹಾಗಾಗಿ ಮೊದಲನೇ ದೀಪನ ಹಚ್ಚಿ ಮೊದಲನೇದಾಗಿ ದೀಪ ಟೈಮ್ ಕರೆಕ್ಟಾಗಿ ಹಚ್ಚಿ ಪೂಜೆ ಮುಗಿಸ್ಬಿಡ್ಬೇಕು. ನಂತರ ಇವಾಗ ನಾನು ಅಭಿಷೇಕ, ಇದು ಹಾಡಾಗಲಿ, ಶ್ಲೋಕಗಳಾಗಲಿ, ಮಂತ್ರಗಳಾಗಲಿ, ಯಾರೋ ಜನ ಮೆಚ್ಚೋದಕ್ಕಾಗಲಿ, ಇನ್ನೊಬ್ಬರು ನೋಡಲಿ ಅನ್ನೋ ಕಾರಣಕ್ಕೆ ನಾನು ಯಾವತ್ತೂ ಕಲ್ತಿಲ್ಲ. ಇದು ನಾನು ಪ್ರತಿ ವರ್ಷ ನಾನು ಪ್ರತಿದಿನ ಪೂಜೆ ಮಾಡುವಂತಹ ರೀತಿನೇ ಹೀಗೆ, ನಾನು ಪ್ರತಿ ವರ್ಷ ಪೂಜೆ ಮಾಡುವಂತಹ ರೀತಿನೇ ಹೀಗೆ. ಇದು ನಾನು ಪ್ರತಿ ವರ್ಷ ನಡೆಸ್ಕೊಂಬಂದಿರುವಂತಹ ವರಮಹಾಲಕ್ಷ್ಮಿ ವ್ರತ. ಇವಾಗ ನೋಡಿ, ಕಂಕಣನ 3 ಜನ ಕಟ್ಕೊಂಡ್ವಿ, ನನಗೆ ನಮ್ಮ ಮನೆಯವರು ಕಟ್ಟಿದ್ರು. ಇವಾಗ ನಾವು ಪೂಜೆಗೆ ಕೂತ್ಕೋತಾ ಇದ್ದೀವಿ ನೋಡಿ, ಅಭಿಷೇಕನ ಮಾಡೋದಕ್ಕೆ ನಾವೆಲ್ಲರೂ ಕೂತ್ಕೋತಾ ಇದ್ದೀವಿ. ಎಲ್ಲರೂ ಅಷ್ಟೇ ಸ್ನೇಹಿತರೆ, ಮನೆಯಲ್ಲಿ ಬರೀ ಲೇಡೀಸ್ ಅಷ್ಟೇ ಪೂಜೆ ಮಾಡಿಬಿಡೋದಲ್ಲ, ಮನೆಯವ್ರನ್ನೂ ಕೂರಿಸ್ಕೊಳ್ಳಿ, ಮಕ್ಕಳನ್ನೂ ಕೂರಿಸ್ಕೊಳ್ಳಿ. ಲೇಡೀಸ್ ಒಬ್ಬರೇ ಕೂತ್ಕೊಂಡು ಪೂಜೆ ಮಾಡಬಾರ್ದು ಯಾವತ್ತು. ಲಕ್ಷ್ಮೀ ಪೂಜೆಗೆ ಮನೆ ಮಂದಿ ಎಲ್ಲರೂ ಕೂಡ ಭಾಗವಹಿಸ್ಬೇಕು, ಆವಾಗಲೇ ಅಮ್ಮನವರು ತೃಪ್ತರಾಗೋದು. ಇವಾಗ ನೋಡಿ, ಅಭಿಷೇಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ನೆನ್ನೆ, 3 ಇದನ್ನು ಜೋಡಿಸ್ಕೊಂಡಿದ್ದೀರಾ, ಅದನ್ನು 3 ಬಟ್ಲು ಇಡಬೇಡಿ, 4 ಇಡಿ ಅಂತ. ಇಲ್ಲ, ಎಷ್ಟೊಂದು ಜೋಡಿಸ್ಕೊಂಡಿದ್ದೀನಿ, ಒಂದಷ್ಟು ಬೌಲ್ಗಳನ್ನೆಲ್ಲ ಅಭಿಷೇಕಕ್ಕೆ, ಒಂದಷ್ಟು ಇನ್ನೊಂದು ತಟ್ಟೆ ಜೋಡಿಸ್ಕೊಂಡಿದ್ದೀನಿ. ಅಂದರೆ ಎಲ್ಲನೂ ಎಲ್ಲರೂ ತಿಳ್ಕೊಂಡಿರಲ್ಲ ಅಲ್ವಾ, ಕೆಲವೊಂದು ನಾನು ಕಲಿಯೋದು ಇದೆ, ಎಲ್ಲಾನು ಕಲ್ತಿದ್ದೀನಿ ನಾನು ಅಂತ ನಿಜವಾಗ್ಲೂ ಇನ್ನೂ ಹೇಳೋದಕ್ಕೆ ಹೋಗೋದಿಲ್ಲ. ನಿಮ್ಮ ಒಂದು ಕೆಲವಷ್ಟು ಸಜೆಷನ್ಗಳನ್ನ ನಾನು ತುಂಬ ಪ್ರೀತಿಯಾಗಿ ಸ್ವೀಕರಿಸ್ತೀನಿ ಸ್ನೇಹಿತರೆ. ಬನ್ನಿ, ಇವಾಗ ಅಭಿಷೇಕನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಶುದ್ಧ ಜಲದಿಂದ ಶುರು ಮಾಡ್ತಾ ಇದ್ದೀನಿ. ಇದು ಗಣೇಶನ ವಿಗ್ರಹ ಮತ್ತು ಲಕ್ಷ್ಮೀ ವಿಗ್ರಹ. ಮೊದಲನೇದಾಗಿ ನಾವು ಗಣೇಶನ ಪ್ರಾರ್ಥನೆ ಮಾಡ್ಕೋಬೇಕು. ಗಣೇಶನ ವಿಗ್ರಹ ಇಲ್ಲ ಅನ್ನೋದಾದರೆ ಹಸುವಿನ ಸಗಣಿಯಿಂದ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅರಿಶಿನದಿಂದ ನೀವು ವಿಘ್ನೇಶ್ವರನ ರೆಡಿ ಮಾಡಿಕೊಂಡು ವೀಳ್ಯದೆಲೆ ಮೇಲೆ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿ, ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ, ನಂತರ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ, ನಂತರ ಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಓಂ ಪ್ರಕೃತಾಯೈ ನಮಃ, ವಿಕೃತಾಯೈ ನಮಃ, ಸರ್ವಸಿದ್ಧಿ ಪ್ರದಾಯಕಾಯೈ ನಮಃ, ವಿಕೃತಾಯೈ ನಮಃ, ವಿದ್ಯಾಯೈ ನಮಃ, ಸರ್ವಭೂತಹಿತ ಪ್ರದಾಯೈ ನಮಃ, ಶ್ರದ್ಧಾಯೈ ನಮಃ, ವಿಭೂತಾಯೈ ನಮಃ, ಸುರಭಾಯೈ ನಮಃ, ಓಂ ಪರಮಾತ್ಮಿಕಾಯೈ ನಮಃ, ಓಂ ವಾಚಾಯೈ ನಮಃ, ಪದ್ಮಾಲಾಯೈ ನಮಃ, ಪದ್ಮಾಯೈ ನಮಃ, ಶುಚಾಯೈ ನಮಃ, ಓಂ ಸ್ವಾಹಾಯೈ ನಮಃ, ಸ್ವಾದಾಯೈ ನಮಃ, ಓಂ ಶುದ್ಧಾಯೈ ನಮಃ, ಸುಧಾಯೈ ನಮಃ, ಧ್ಯಾನಾಯೈ ನಮಃ, ಹಿರಣ್ಯಾಯೈ ನಮಃ, ಓಂ ಲಕ್ಷ್ಮೀಯೈ ನಮಃ, ಅದಿತಾಯೈ ನಮಃ, ನಿತ್ಯಪುಷ್ಪಾಯೈ ನಮಃ, ವಿಭುತಾಯೈ ನಮಃ, ಅದಿತಾಯೈ ನಮಃ, ಓಂ
ವಸುಧಾಯೇ ನಮಃ ದೀಪ್ತಾಯೇ ನಮಃ ವಸುಧಾರಿಣಿಯೇ ನಮಃ ಓಂ ಕಾಂತಾಯೇ ನಮಃ ಕಾಮಾಕ್ಷಾಯೇ ನಮಃ ಓಂ ಕ್ರೋಧ ಸಂಭವಾಯೇ ನಮಃ ಅನುಗ್ರಹಾಯೇ ನಮಃ ಓಂ ಬುದ್ಧಿಯೇ ನಮಃ. ಸ್ನೇಹಿತರೆ, ಪಂಚಾಮೃತ ಅಭಿಷೇಕನ ಯಾತಕ್ಕಾಗಿ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಆ ಪಂಚಾಮೃತ ಅಂತಂದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು, ಸಕ್ಕರೆ, ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ಹಾಕಿ ಮಾಡಬೇಕು. ಮತ್ತೆ ಎಲ್ಲಾನೂ ಇಟ್ಕೊಂಡು ಅಭಿಷೇಕಕ್ಕೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಮಿಕ್ಕಿದ್ದೆಲ್ಲ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಪೂಜೆ ಆದ ನಂತರ ಎಲ್ರಿಗೂ ಅದನ್ನ ಮಹಾಮಂಗಳಾರತಿ ಆದ ನಂತರ ಕೊಡಬೇಕಾಗುತ್ತೆ. ಮೊದಲನೇದಾಗಿ ಹಾಲು ಮೊಸರು ಶುದ್ಧ ಜಲದಿಂದ ಸ್ಟಾರ್ಟ್ ಮಾಡಿ ಹಾಲು ಮೊಸರು ಬೆಣ್ಣೆ ಸಾರಿ ತುಪ್ಪ ಜೇನುತುಪ್ಪ ಇದನ್ನೆಲ್ಲ ನಾನು ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಶ್ಲೋಕ ನಿಮಗೆ ಬರೋದಿಲ್ಲ ಹೇಳೋದಕ್ಕೆ ಅನ್ನೋದಾದ್ರೆ ಎಲ್ಲಾ ಮೊಬೈಲ್ಗಳಲ್ಲೂ ಇವಾಗ ನಿಮಗೆ ಶ್ಲೋಕಗಳು ಲಭ್ಯವಿರುತ್ತೆ. ಆನ್ ಮಾಡಿ ಅಭಿಷೇಕ ಮಾಡ್ಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ನನ್ನ ವರಮಹಾಲಕ್ಷ್ಮಿ ವ್ರತದ ಹಬ್ಬದ ಅಭಿಷೇಕ ಪಂಚಾಮೃತ ಅಭಿಷೇಕ ಯಾತಕ್ಕಾಗಿ ಮಾಡಬೇಕು ದೇವತೆಗಳಿಗೆ ವಿಗ್ರಹಗಳಿಗೆ ಅಂತ ಅಂದ್ರೆ, ನಾವು ಮಾಡುವಂತಹ ಪಂಚಾಮೃತ ಅಭಿಷೇಕದಿಂದ ದೇವತೆಗಳ ಶಕ್ತಿ ದುಪ್ಪಟ್ಟಾಗುತ್ತೆ. ನಾವು ಏನೇ ಕೇಳಿದ್ರು ಕೂಡ ತಕ್ಷಣ ಈಡೇರಿಸ್ತಾರೆ, ಶುಭ ಅಂತ ಹೇಳ್ತಾರೆ. ಅವರ ಶಕ್ತಿ ದುಪ್ಪಟ್ಟಾಗುತ್ತೆ. ನಾವು ಕೇಳಿದಂತಹ ವರಗಳನ್ನೆಲ್ಲ ಕೊಡುವಂತಹ ಶಕ್ತಿ ದೇವತೆಗಳಿಗೆ ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪಂಚಾಮೃತ ಅಭಿಷೇಕನ ದೇವರುಗಳಿಗೆ ವಿಗ್ರಹಗಳಿಗೆ ಮಾಡಿದಾಗ ತುಂಬಾ ತೃಪ್ತವಾಗಿ ತೃಪ್ತರಾಗ್ತಾರೆ. ಮತ್ತೆ ನಾವು ಏನೇ ಕೇಳಿದ್ರು ಕೂಡ ಇಲ್ಲ ಅನ್ನೋದನ್ನ ಅನುಗ್ರಹಿಸ್ತಾರೆ ಅಂತ ಪಂಚಾಮೃತ ಅಭಿಷೇಕನ ಮಾಡೋದು ಇದೇ ಕಾರಣಕ್ಕಾಗಿ. ತ್ರಿಕಾಲಾಗ್ನ ಸಂಪನ್ನಾಯೇ ನಮಃ ಮಹಾಲಕ್ಷ್ಮಾಯೇ ನಮಃ ಓಂ ಶ್ರೀ ವರಮಹಾಲಕ್ಷ್ಮಾಯೇ ನಮಃ ಓಂ ಶ್ರೀ ವರಮಹಾಲಕ್ಷ್ಮಾಯೇ ನಮಃ. ಹೇ ಮಹಾಲಕ್ಷ್ಮೀ ನಮೋಸ್ತುತೇ, ಮಹಾಲಕ್ಷ್ಮೀ ನಮೋಸ್ತುತೇ. ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರೀ ಸರ್ವ ದುಃಖಹರೇ ದೇವೀ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರಭೇ ದೇವಿ ಮುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮುಕ್ತ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತೆ ರಹಿತೆ ದೇವಿ ಆದಿಶಕ್ತೆ ಮಹೇಶ್ವರಿ ಯೋಗಾಗ್ನಿ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದಯೇ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಧಿ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರೋದರಿ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಂ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ನಮಸ್ತೆ ಮಹಾಮಾಯೇ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ. ಮನೆ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ಟೀಲ್ ತಟ್ಟೆನ ಉಪಯೋಗಿಸ್ಬೇಡಿ. ಅಭಿಷೇಕ ಮಾಡಬೇಕಾದ್ರೆ ಹಿತ್ತಾಳೆ, ತಾಮ್ರ, ಬೆಳ್ಳಿ ಯಾವುದಾದ್ರೂ ಆಯಿತು, ಮೂರರಲ್ಲಿ ಯಾವುದಾದ್ರು ಒಂದು ಇಟ್ಕೊಳ್ಳಿ. ಮತ್ತೆ ನೋಡಿ, ಇವಾಗ ಅಭಿಷೇಕ ಆಯಿತು. ಅಭಿಷೇಕ ಮಾಡಿದ ಆದ ನಂತರ ಶುದ್ಧ ಜಲದಿಂದ ಮತ್ತೆ ವಿಗ್ರಹ ತಟ್ಟೆ ಎಲ್ಲ ಶುದ್ಧಿ ಮಾಡಿಕೊಂಡು ಮತ್ತೆ ಎರಡು ವಿಗ್ರಹಕ್ಕೆ ಕುಂಕುಮ, ಗಂಧ, ಅಕ್ಷತೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾನಿವಾಗ ಕುಂಕುಮ ಅರ್ಚನೆ ಜೊತೆಗೆ ನಿಮಗೆ ಯಾವ ಶ್ಲೋಕ ಬರುತ್ತೆ ಅದನ್ನು ಹೇಳ್ಕೊಂಡು ಮಾಡಿ ಧಾರಾಳವಾಗಿ ತೊಂದರೆ ಇಲ್ಲ. ಕುಂಕುಮ ಅರ್ಚನೆ, ಬಳೆಗಳ ಅರ್ಚನೆ ಅಂದರೆ ಚಿಕ್ಕ ಚಿಕ್ಕದಾಗಿ ಹಸಿರು ಬಳೆಗಳು ಸಿಗುತ್ತೆ ನಿಮಗೆ ಅರ್ಚನೆಗೆ ಅಂತಲೇ ಅದನ್ನು ನಾನು ತಂದಿಟ್ಕೊಂಡಿದ್ದೀನಿ. ಜೊತೆಗೆ ಪುಷ್ಪಾರ್ಚನೆ ಇದನ್ನೆಲ್ಲ ಕೂಡ ಅಭಿಷೇಕ ಆದ ನಂತರ ನಾನು ಇದನ್ನು ಮಾಡ್ತಾ ಇದ್ದೀನಿ. ಅಂದಿನ
ಕಲಿಕೆ ಜಯ ಜಯವೇ ಮಧುಸೂದನ ಸ್ವಾಮಿನಿ ಧನಲಕ್ಷ್ಮೀ ಸದಾಪಾನಯನಾ ಓಂ ಭಕ್ತಾನಂದ ಹಕಾರಿಣಿ ನಮಃ ಓಂ ಈಶವಾಸಿನಿ ನಮಃ ಓಂ ಮಹಾಮಾಯಿ ನಮಃ ಓಂ ಮಹಾದೈವಾಯಿ ನಮಃ ಮಹೇಶ್ವರಾಯಿ ನಮಃ ಉಲ್ಲೇಖಾಯಿ ನಮಃ ಓಂ ಪರಮಾಯಿ ನಮಃ ಓಂ ಶಕ್ತಿಯೇ ನಮಃ ಮಾತೃಕಾಬೀಜ ರೂಪಿಣಿಯೇ ನಮಃ ನಿತ್ಯನಂದಿನಿಯೇ ನಮಃ ಓಂ ನಿತ್ಯ ಬೋಧಾಯಿ ನಮಃ ಓಂ ನಾಂದಿನಿಯೇ ನಮಃ ಓಂ ಜನಮೋದಿನಿಯೇ ನಮಃ ಓಂ ಸತ್ಯಪ್ರಕಾಶಿನಿಯೇ ನಮಃ ಓಂ ಸರ್ವಪ್ರಕಾಶ ಸ್ವರೂಪಿಣಿಯೇ ನಮಃ ಓಂ ತ್ರಿಪುರಾಯೇ ನಮಃ ಓಂ ಹಂಸಾಯೇ ನಮಃ ಓಂ ವಿದ್ಯಾಯೇ ನಮಃ ಓಂ ವಾಗೇಶ ಓಂ ದಾರಾಯೇ ನಮಃ ಓಂ ವೇದಾಯೇ ನಮಃ ಓಂ ಲೋಕಶೋಕ ವಿನಾಶಿನಾಯೇ ನಮಃ ಲೋಕಮಾತ್ರಾಯೇ ನಮಃ ಓಂ ಹರಿಪ್ರಿಯಾಯೇ ನಮಃ ಓಂ ಪಾರ್ವತಿಯೇ ನಮಃ ಓಂ ಪರಮಾಯೇ ನಮಃ ಬ್ರಹ್ಮವಿದ್ಯಾ ಪ್ರಧಾನಿಯೇ ನಮಃ ಓಂ ಅರೂಪಾಯೇ ನಮಃ ಓಂ ಬಹುರೂಪಾಯೇ ನಮಃ ಓಂ ವಿರೂಪಾಯೇ ನಮಃ ಓಂ ವಿಶ್ವರೂಪಾಯೇ ನಮಃ ಓಂ ಪಂಚಭೂತಾತ್ಮಿಕೇ ನಮಃ ಓಂ ವಾಣಿಯೇ ನಮಃ ಓಂ ಪರಮಾತ್ಮಿಕಾಯೇ ನಮಃ ಓಂ ಪರಮಾಯೇ ನಮಃ ಓಂ ಕಾಳಿಯೇ ನಮಃ ಓಂ ಪಂಚಿಕಾಯ ಪಂಚಾಮೃತ ಅಭಿಷೇಕ ಕುಂಕುಮ ಅರ್ಚನೆ ಜೊತೆಗೆ ಬಳೆಗಳ ಅರ್ಚನೆ ಮತ್ತು ಪುಷ್ಪಾರ್ಚನೆ ಎಲ್ಲನೂ ಮುಗೀತು ನಂದು. ಇವಾಗ ಮಹಾಮಂಗಳಾರತಿನ ಶುರು ಮಾಡ್ತಾ ಇದ್ದೀವಿ. ಇವಾಗ ಸ್ನೇಹಿತರೆ, ಒಂದು 15 ದಿವಸ ಮುಂಚೆ ನಿಮಗೆ ಯಾವುದಾದ್ರೂ ಒಂದು ಹಾಡನ್ನು ಕಲ್ತ್ಕೊಳ್ಳಿ. ಲಾಸ್ಟ್ನಲ್ಲಿ ಯಾವುದಾದ್ರೂ ಒಂದು ಹಾಡನ್ನು ಹಾಡಿದಾಗ ಅಮ್ಮನವ್ರಿಗೆ ತುಂಬ ಪ್ರಿಯ ಸಂಗೀತ ಅಂತಂದರೆ ರಾಗನೇ ಕಲಿಬೇಕು, ಸಂಗೀತನೇ ಕಲಿಬೇಕು ಅಂತ ಏನಿಲ್ಲ. ನಮ್ಮ ಮನಸ್ಸಿಗೆ ದೇವರು ಹೇಗೆ ಹಾಡೋದಕ್ಕೆ ನಮಗೆ ಒಂದು ಮನಸ್ಥಿತಿನ ಕೊಡ್ತಾನೋ ಆ ರೀತಿ ಹಾಡ್ಕೊಂಡು ಹೋದರೆ ಆಯಿತು. ಒಂದು 15 ದಿವಸ ತಿಂಗಳಿಂದ ನನಗೆ ಒಂದು ಯಾವುದಾದ್ರೂ ಒಂದು ಹಾಡನ್ನ ಕಲ್ತ್ಕೊಂಡು ಲಾಸ್ಟ್ನಲ್ಲಿ ಹಾಡಿ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲ ಪೂಜೆನೂ ಮುಗಿಸಿ ಇವಾಗ ಮಹಾಮಂಗಳಾರತಿನ ನಾವು ಮನೆ ಮಂದಿಯೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಏನೇ ಅಂತ ಅಂದರೂ ನಿಮಗೆ ಏನು ಗೊತ್ತಾ ಸ್ನೇಹಿತರೆ, ನನ್ನ ಎಲ್ಲ ಕೆಲಸಗಳಲ್ಲೂ ಕೂಡ ನಮ್ಮ ಮನೆಯವರು ಸಹಾಯ ಮಾಡ್ತಿರ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಅವರಿಲ್ಲ ಅಂತಂದರೆ ನನ್ನ ಕೆಲಸ ಅಪೂರ್ಣ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಜೊತೆಗೆ ನಾರಾಯಣ ಹೇಗಿದ್ದಾರೋ ಹಾಗೆ ನನ್ನ ಜೊತೆಗೆ ನಮ್ಮನೆಯವರು ಇದ್ದಾಗ ಮಾತ್ರ ನನ್ನ ಎಲ್ಲ ಕೆಲಸಗಳು ಎಲ್ಲನೂ ಕೂಡ ತೃಪ್ತಿಯಾಗಿ ನಡೆಯೋದು ಅಂತಲೇ ಹೇಳ್ಬೋದು. ಹಾಗಾಗಿ ಲಕ್ಷ್ಮೀ ಪೂಜೆಗೆ ಮನೆಯವ್ರ ಜೊತೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಅವರನ್ನು ಬಿಟ್ಟು ನಾನು ಯಾವುದೇ ಪೂಜೆ ಯಾವುದೇ ಕಾರ್ಯಕ್ರಮ ನಾನು ಏನನ್ನೂ ಭಾಗವಹಿಸೋದಿಲ್ಲ. ನನಗೆ ನಾರಾಯಣ ನಮ್ಮ ಮನೆಯವರು ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಬಿಟ್ಟು ನಾನು ಯಾವುದೇ ಪೂಜೆಗಳಾಗಲಿ ಏನೂ ಮಾಡೋದಿಲ್ಲ. ಅವ್ರಿಗೆ ನನ್ನ ಎಲ್ಲ ಕೆಲಸಗಳಿಂದೆ ನನ್ನ ಎಲ್ಲ ಪೂಜೆಗಳಿಂದೆ ಅವ್ರ ಜೊತೆಯಲ್ಲೇ ನಾನು ಮಾಡೋದು.
ಅವ್ರ ಜೊತೆನಲ್ಲೇ ನಾನು ಸಾಗೋದು. ಹಾಗಾಗಿ ಈ ಮಹಾಲಕ್ಷ್ಮಿ ಹಬ್ಬನೂ ಕೂಡ ನಾವು ಮನೆ ಮಂದಿ ಎಲ್ಲರೂ ಸೇರಿ ತೃಪ್ತಿಯಾಗಿ ಪೂಜೆ ಮಾಡಿದ್ದೀವಿ. ಹೋದ ವರ್ಷವೂ ತುಂಬ ಚೆನ್ನಾಗಾಗಿತ್ತು, ಈ ವರ್ಷವೂ ಕೂಡ ತುಂಬ ಚೆನ್ನಾಗಾಗಿದೆ. ನನ್ನ ಅಲಂಕಾರ, ನನ್ನ ಪೂಜೆ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ನಾವು ಪಂಚ ಬತ್ತಿಗಳಿಂದ, ಅಂದರೆ ತುಪ್ಪದ ಬತ್ತಿಗಳಿಂದ ಐದು ಬತ್ತಿಗಳನ್ನ ಇಟ್ಕೊಂಡು, ಇದು ಕೂಡ ಲಾಸ್ಟ್ನೇ ಪೂಜೆ, ಇದು ಮಹಾಮಂಗಳಾರತಿ ಪೂಜೆ, ಇದು ಕೂಡ ಎಲ್ಲರೂ ಸೇರ್ತಾ ಮಾಡ್ತಾ ಇದ್ದೀವಿ. ತುಂಬ 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 ಖುಷಿ ಆಯಿತು ಸ್ನೇಹಿತರೆ. ನಾನೇ ಅಂದ್ಕೊಂಡಿದ್ದು ಅದೇ ರೀತಿಯಾಗಿ ಅಲಂಕಾರ ಪೂಜೆ ಎಲ್ಲ ಆಯಿತು. ಮತ್ತು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಪೂಜೆಗಳಲ್ಲೂ ಭಾಗವಹಿಸಿದ್ರೆ ಮತ್ತು ತುಂಬ ಭಾವುಕಳಾಗೇ ಬಿಟ್ಟೆ. ಲಾಸ್ಟ್ ಟೈಮಲ್ಲಿ ಅಮ್ಮನವರ ಅಲಂಕಾರ ಪೂಜೆ ಎಲ್ಲ ಇಷ್ಟು ಚೆನ್ನಾಗಿ ನೋಡಿ ಕೊನೆಯಲ್ಲಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನನಗೆ. ಪ್ರತಿ ವರ್ಷ ಇದೇ ರೀತಿಯಾಗಿ ನಿನ್ನ ಸೇವೆನ ಮಾಡುವಂತಹ ಭಾಗ್ಯನ ಕೊಡುತ್ತಾಯಿ ಅಂತಲೇ ಕೇಳಿಕೊಂಡು, ಸದಾಕಾಲ ಲಕ್ಷ್ಮೀ ನಾರಾಯಣ ನಮ್ಮ ನಾರಾಯಣನ ಜೊತೆಗೆ ಸದಾಕಾಲ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಂತಿರುತ್ತಾಯಿ ಅಂತ ಬೇಡ್ಕೊಂತ ನನ್ನ ಪೂಜೆನ ಮುಗಿಸ್ತೇನೆ. ಕಾಲ್ಗೆಜ್ಜೆ ನಾದನ ಕೇಳುವಂತೆ
ನಿನ್ನ ನಗೆಯಿಂದ ನನ್ನ ಭಯವೆಲ್ಲ ಓಡಿ ಮರೆಯಾಗುವಂತೆ, ಮನೆಯು ಬೆಳಕಾಗಿ ಮನವು ಬೆಳಕಾಗಿ ಬಾಳು ಬೆಳಗಾಗುವಂತೆ ದಯಾ ಮಾಡಿಸು ನಾರಾಯಣನ ಹೃದಯೇಶ್ವರಿಯೇ, ಬಾಗಿಲ ತೆರೆದಿರುವೆ ತಾಯೇ ಪೂಜೆಗೆ ಕಾದಿರುವೆ, ಸೇವೆಯ ಸ್ವೀಕರಿಸುವ ಪೂಜೆಗೆ ಕಾದಿರುವೆ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಕುಣಿಯುತ ನಲಿಯುತ ಒಲಿದು ಬಾ ನಮ್ಮ ಮನೆಗೆ ಬಾ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಸಿರಿದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು, ದಯ ತೋರಿ ಬಂದು ಮನದಲ್ಲಿ ನಿಂದು ಸಂತೋಷ ಸೌಭಾಗ್ಯ ನೀಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇ ವರ ಮಹಾಲಕ್ಷ್ಮಿಯೇ ಹರಸು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇ ವರ ಮಹಾಲಕ್ಷ್ಮಿಯೇ ಹರಸು, ಕರವನು ಮುಗಿಯುವೆ ಹಾರತಿ ಈಗ ಬೆಳಗುವೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ತುಂಬ ಅದ್ದೂರಿಯಾಗಿ ಮಾಡಿದ್ದೀನಿ ಅಂತ ಖಂಡಿತ ನನ್ನ ಮನಸ್ಸಿಂದ ಆಗಲಿ ಯಾವತ್ತೂ ನಾನು ಹೇಳೋದಿಲ್ಲ, ನನ್ನ ಶಕ್ತಿ ಅನುಸಾರ ಏನಿದೆ ಆ ರೀತಿಯಾಗಿ ನಾನು ಅಮ್ಮನವ್ರನ್ನ ಅಲಂಕಾರ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ, ನನಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಆ ರೀತಿಯಾಗಿ ನಾನು ಸೇವೆನ ಮಾಡ್ಕೊಂಡು ಹೋಗಿದ್ದೀನಿ. ಇವತ್ತಿನ ಪೂಜೆ ಇದಾಗಿತ್ತು. ನಂತರ ಪೂಜೆ ಎಲ್ಲ ಮುಗಿಸಿ ಎಲ್ಲ ನಮಸ್ಕಾರನ ಮಾಡಿಕೊಂಡು ನಂತರ ಮೊದಲನೇದಾಗಿ ನಾನು ಅರಿಶಿನ ಕುಂಕುಮನ ತೊಗೊಂಡು ಅಮ್ಮನವ್ರನ್ನ ಪೂಜೆನ ಬೆಳಗಿನ ಪೂಜೆ ವರಮಹಾಲಕ್ಷ್ಮಿ ಪೂಜೆನ ಈ ರೀತಿಯಾಗಿ ನಾನು ಮುಗಿಸ್ದೆ ಸ್ನೇಹಿತರೆ. ಇನ್ನು ಸಂಜೆ ಯಾವ ರೀತಿ ರೆಡಿಯಾಗಿದ್ದೀನಿ, ಇನ್ನು ಮಧ್ಯಾಹ್ನ ಒಂದು ಅಂದರೆ ಇದಾದ ನಂತರ ಮತ್ತೆ ಇನ್ನೂ ಒಂದು ಪೂಜೆ ಮಾಡಿದ್ದೀನಿ, ಹೋಳಿಗೆ ಎಲ್ಲ ಮಾಡಿ
ನಂತರ ಬಾಳೆ ಎಲೆ ಇಟ್ಟು ನೈವೇದ್ಯ ಮಾಡಿದ್ದೀನಿ, ಏನೇನು ಅಡುಗೆ ಮಾಡಿದ್ದೆ ಅದನ್ನೆಲ್ಲ ಪೂಜೆ ಮಾಡಿದ್ದೀನಿ. ಬಟ್ ಅದು ವಿಡಿಯೋ ಸ್ಕಿಪ್ ಆಗಿದೆ. ಇನ್ನು ಸಂಜೆ ಪೂಜೆ ಇದು. ಯಾವ ರೀತಿಯಾಗಿ ರೆಡಿಯಾಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಸಾರಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಗಡಿ ಬಿಡಿನಲ್ಲಿ ಒಂದು 4-5 ದಿವಸದಲ್ಲಿ ಸ್ಟಿಚ್ ಮಾಡಿಸಿದಂಥ ಬ್ಲೌಸ್ ಇದು. ಬ್ಲೌಸ್ ಹೇಗಿದೆ, ಏನು ಡಿಸೈನ್ ಚೆನ್ನಾಗಿದೆಯಾ, ಹೇಗೆ ಸಾರಿ ಹೇಗೆ ಕಾಣಿಸ್ತಾ ಇದ್ದೀನಿ ಎಲ್ಲನೂ ಕಮೆಂಟ್ನಲ್ಲಿ ತಿಳಿಸಿ. ಇದಾದ ನಂತರ ಸಂಜೆ 5:30 ಮತ್ತೆ ರೆಡಿಯಾಗಿ ಇದು ಮತ್ತೆ ದೇವ್ರಿಗೊಂದು ಅಮ್ಮನವ್ರಿಗೆ ಒಂದು ಪೂಜೆ ಮಾಡಿ ಕುಂಕುಮಕ್ಕೆ ಕರೆಯೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಹೇಳಿದೆ ಇಲ್ಲಿ ತುಂಬ ಏನು ಮನೆಗಳಿಲ್ಲ, ಎಷ್ಟು ಜನ ಇದ್ದಾರೆ ಅಷ್ಟನ್ನೇ ಕರೆದು ನನಗೆ ಅಮ್ಮನವ್ರನ್ನ ವೀಡಿಯೋ ಮಾಡಿ ತೋರಿಸೋದೇ ಒಂದು ಖುಷಿ. ಹಾಗಾಗಿ ನಿಮಗೆ ಪದೇ ಪದೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಕೈಗೆ ನಾಣ್ಯಗಳು ಬೀಳೋ ಥರ ಒಂದು ಇಟ್ಟಿದ್ದೀವಿ, ಬಟ್ ಅದು ಯಾಕೋ ಡಬಲ್ ಗಮ್ಮು ಸರಿಗೆ ಗಮ್ಮು ಆಗ್ತಾ ಇಲ್ಲ ನೋಡಿ, ತೊಕ್ಕೋತಾ ಇದೆ. ಅದು ನೋಡಿಕೊಂಡು ಯಾವಾಗಲೂ ಪದೇ ಪದೇ ನಾನು ಜೋಡಿಸ್ಕೋತಾ ಇದ್ದೆ. ಆಗ್ತಾ ಇದೆ ಕುಂಕುಮ ಕರೆಯೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲೇನು ತುಂಬ ಮನೆಗಳಿಲ್ಲ, ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ. ಸಾರಿ ಹೇಗೆ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಸುಜಿತ್ ಅಂತೂ ನಮ್ಗೆ ನಿಜ ನಿನ್ನೆಯಿಂದ ಎಷ್ಟು ಕ್ವಾಟ್ಲೆ ಕೊಟ್ಬಿಟ್ಟಿದ್ದಾನೆ ಅಂದರೆ ನೋಡಿ, ಇವಾಗ ಡ್ರೆಸ್ಸು ಬ್ಲೂ ಕಲರ್ ಬೇಕು, ನನಗೆ ಅದು ಬೇಡ ಇದು ಬೇಡ ಇದೇ ಕತೆ. ಇವತ್ತು ಒಬ್ಬಟ್ಟು, ಒಬ್ಬಟ್ಟು ಸಾಂಬಾರು, ಪುಳಿಯೋಗರೆ, ಬೋಂಡ ಮತ್ತು ಕೋಸಂಬರಿ ಇಷ್ಟೇ ಮಾಡಿದ್ದೆ ಇವತ್ತು. ನಾಳೆ ಕೂಡ ಅಮ್ಮನ ಮನೆಗೆ ಹೋಗಬೇಕು, ನೋಡೋಣ. ಸ್ನೇಹಿತರೆ, ಇವತ್ತು ಹಬ್ಬ ಎಲ್ಲ ಚೆನ್ನಾಗಾಯಿತು. ನಾನು ಕೂರಿಸಿರೋಂತಹ ವರಮಹಾಲಕ್ಷ್ಮಿ, ನಿಮಗೆ ಅನ್ನಿಸ್ತು ಚೆನ್ನಾಗಿ ಬಂದಿದೆಯಾ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇವಾಗ ಕುಂಕುಮ ಕರೆಯೋಕೆ ಹೋಗ್ತಾ ಇದ್ದೀನಿ, ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ನೋಡಿ, ಇವಾಗ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ಪೂಜೆ ಮಾಡಿ ಆರತಿ ಮಾಡಿ ಮತ್ತೆ ಹೊರಡ್ತಾ ಇದ್ದೀನಿ. ಇದಾದ ನಂತರ ನಾನು ಕುಂಕುಮ ಎಲ್ಲ ಕೊಟ್ಟು ಮುಗಿಸಿ ನಂತರ ನಾನು ಇದು ಕೆಂಪು ಆರತಿನ ಸಂಜೆ ರಾತ್ರಿ ಮಾಡಿಕೊಂಡು ಕೆಂಪು ಆರತಿನ ನೋಡಿ ಹಬ್ಬ ಎಲ್ಲ ಮುಗಿತು. ಕೆಂಪು ಆರತಿನ ಮಾಡಿಕೊಂಡು ಅಮ್ಮನವರ ಏನು ಕಳಿಸೋದಿಲ್ಲ ಮಾಡಿ ಬೆಳಗ್ಗೆ ಶನಿವಾರ ಎಲ್ಲ ಎತ್ತಿಟ್ಟಿದ್ವಿ. ನನ್ನ ಬ್ಲಾಗ್ಸ್ ಏನಾದರೂ ಇಷ್ಟ ಆಗಿದ್ರೆ, ವಿಡಿಯೋಸ್ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗಳನ್ನ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯ ಮುಖಾಂತರ ತಿಳಿಸಿ. ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.